ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಜೋಡು ನುಡಿಗಳನ್ನು ವಾಕ್ಯದಲ್ಲಿ ಉಪಯೋಗಿಸುವುದು ಹಾಗೆ ಇವತ್ತಿನ ಹಿತನುಡಿ ಜೀವನ ಮತ್ತು ಸಮಯ ನಮ್ಮ ಉತ್ತಮ ಶಿಕ್ಷಕರು ಹಣ್ಣು ಹಂಪಲು ಈ ಜೋಡು ಪದವನ್ನು ವಾಕ್ಯದಲ್ಲಿ ಉಪಯೋಗಿಸುವುದು ಉಪವಾಸದ ರಾತ್ರಿ ಹಣ್ಣು ಹಂಪಲು ತಿನ್ನುತ್ತಾರೆ ನೋವು ನಲಿವು ಎಲ್ಲರೂ ತಮ್ಮ ನೋವು ನಲಿವುಗಳನ್ನು ಹಂಚಿಕೊಂಡರು ತಳಿರು ತೋರಣ ನಾವು ಹಬ್ಬದ ದಿನದಂದು ಮನೆಯ ಬಾಗಿಲಿಗೆ ತಳಿರು ತೋರಣದಿಂದ ಅಲಂಕರಿಸುತ್ತೇವೆ ತಂದೆ ತಾಯಿ ವಯಸ್ಸಾದ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಥವಾ ನೋಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ ಬೇವು ಬೆಲ್ಲ ಯುಗಾದಿ ಹಬ್ಬದಂದು ಬೇವು ಬೆಲ್ಲ ತಿನ್ನುವುದು ವಾಡಿಕೆಯಾಗಿದೆ ಹಗಲು ರಾತ್ರಿ ರೈತರು ಮತ್ತು ಯೋಧರು ಹಗಲು ರಾತ್ರಿ ಎನ್ನದೇ ದುಡಿಯುತ್ತಾರೆ ಗಿಡಮರ ನಾವು ಗಿಡ ಮರ ಬೆಳೆಸುವುದರಿಂದ ಮಳೆ ಚೆನ್ನಾಗಿ ಬರುತ್ತದೆ ಸುತ್ತಮುತ್ತ ನಾವು ನಮ್ಮ ಸುತ್ತಮುತ್ತಲಿನ ವಾತಾವರಣ ಅಂದರೆ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ತಪ್ಪು ನೆಪ್ಪು ನನ್ನ ತಪ್ಪು ನೆಪ್ಪುಗಳನ್ನು ಅಮ್ಮ ಕ್ಷಮಿಸುವಳು ಹಾಲು ಜೇನು ಬದುಕು ಹಾಲು ಜೇನಿನಂತೆ ಇರಬೇಕು ಅಡೆತಡೆ ಒಳ್ಳೆಯ ಕೆಲಸ ಮಾಡುವಾಗ ಅಡೆತಡೆ ಬರುವುದು ಸಹಜ ಸುಳ್ಳು ನಾನು ಸುಳ್ಳು ಹೇಳುವುದಿಲ್ಲ ವೇಷಭೂಷಣ ಚಿಕ್ಕ ಮಕ್ಕಳಿಗೆ ನಾವು ವೇಷಭೂಷಣ ತೊಡಿಸುತ್ತೇವೆ ಊರು ಕೇರಿ ಅವರು ಊರು ಕೇರಿ ತಿರುಗಿ ಬಂದರು ಅಥವಾ ನಾವು ಊರು ಕೇರಿ ತಿರುಗಿ ಬಂದೆವು ಈ ರೀತಿಯಾಗಿ ಜೋಡು ನುಡಿಗಳನ್ನು ಅಥವಾ ಜೋಡು ಪದಗಳನ್ನು ವಾಕ್ಯದಲ್ಲಿ ಉಪಯೋಗಿಸುವುದು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್